नमस्कार इवत ना रेडिमेड कुर्ती के स्लीव्स हे अटैच अंत नोड़ो स्लीव्स नोड़ी इले अटैच को ओपन मार्क स्लीव्स बॉटम फोलिंग रेडिया को सो नमगे जस्ट स्लीव लेंथ मत्ते स्लीव राउंड मात्र मार्क साकु ओपन रॉन्ग साइडली फोल्ड हाकबेकु ಮೇಲ್ಗಡೆನು ಸ್ಟಿಚ್ ಹಾಕಿದ್ದಾರೆ ನೋಡಿ ಓಪನ್ ಮಾಡಿಬಿಟ್ಟು ರಾಂಗ್ ಸೈಡಿಗೆ ಫೋಲ್ಡ್ ಹಾಕಬೇಕು ಮಾರ್ಕಿಂಗ್ ಯಾವಾಗಲೂ ರಾಂಗ್ ಸೈಡ್ ಅಲ್ಲೇ ಮಾಡಬೇಕು ಜಸ್ಟ್ ಸ್ಲೀವ್ ಲೆಂತ್ ಮತ್ತೆ ಸ್ಲೀವ್ ರೌಂಡ್ ಅಷ್ಟೇ ಎರಡನ್ನು ಒಟ್ಟಿಗೆ ಇಟ್ಟು ಸ್ಲೀವ್ ಲೆಂತ್ ಇದರಲ್ಲಿ ನಮ್ಮದು 15 ಸೆಂಟಿಮೀಟರ್ ಇದೆ ಇದನ್ನು ಡೌನ್ ಇಂದ ಮೇಲ್ಗಡೆಗೆ ಕೆಳಗಿಂದ ಮೇಲ್ಗಡೆಗೆ ಮಾರ್ಕ್ ಮಾಡಬೇಕು ಯಾಕಂದ್ರೆ ಬಾಟಮ್ ಅಲ್ಲಿ ಫಿನಿಶಿಂಗ್ ಇದೆ ಆಲ್ರೆಡಿ ಅದಕ್ಕೆ ಮತ್ತೆ ಸ್ಲೀವ್ ರೌಂಡ್ 24 ಸೆಂಟಿಮೀಟರ್ ಇದೆ ಅದರ ಅರ್ಧ ಸ್ಲೀವ್ ರೌಂಡ್ ಇದೆ ಅರ್ಧ 24/2 12 ಸೆಂಟಿಮೀಟರ್ ಮತ್ತೆ ಕುರ್ತಿಯಲ್ಲಿ ಏನು ಒಳಗಡೆ ಸೀಮ್ ಅಲೌನ್ಸ್ ಕೊಟ್ಟಿದ್ದಾರೆ ಅದನ್ನು ಅದರಲ್ಲಿ 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅದನ್ನ ಮಾರ್ಕ್ ಮಾಡಿದ್ರೆ ಆಯ್ತು ಈಗ ಆರ್ಮ್ ಹೋಲ್ ಶೇಪ್ ಗೆ ಸ್ಲೀವ್ ಶೇಪ್ ಗೆ ನೋಡಿ ಕುರ್ತಿಯನ್ನು ಅದರ ಮೇಲೆ ಇಟ್ಟು ಏನ್ ಶೇಪ್ ಇದೆ ಎಷ್ಟು ಇದೆ ಅಷ್ಟೇ ಮಾರ್ಕ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಬಾಟಮ್ ಗೆ ಜಾಯಿಂಟ್ ಮಾಡಿಬಿಟ್ಟು ಇದನ್ನ ಕಟ್ ಮಾಡಿ ಸ್ಲೀವ್ಸ್ ಕಟ್ಟಿಂಗ್ ರೆಡಿ ಆಗಿದೆ ನೋಡಿ ತುಂಬಾ ಈಜಿ ಸ್ಲೀವ್ಸ್ ರೆಡಿ ಆಗಿದೆ ಈಗ ಕುರ್ತಿದು ಸೈಡ್ ಸ್ಟಿಚ್ ಇದೆ ಅಲ್ಲ ಅದನ್ನು 6 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಬೇಕು ಅಂದ್ರೆ ಓಪನ್ ಮಾಡಬೇಕು ಎರಡು ಬದಿ ಓಪನ್ ಮಾಡಿದ್ದೇನೆ ಜಾಸ್ತಿ ಬೇಕಿದ್ರೂನು ಮಾಡಬಹುದು ಸ್ಲೀವ್ಸ್ ಇದು ಮಿಡಲ್ ಪೋರ್ಷನ್ ಅಲ್ಲಿ ಒಂದು ನಾಚ್ ಕೊಡಿ ಅದ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಈಜಿ ಆಗುತ್ತೆ ನೋಡಿ ಇಲ್ಲಿ ಅದನ್ನು ನಾಚ್ ನಾಚ್ ಜಾಯಿನ್ ಆಗಬೇಕು ಇದರಲ್ಲಿ ಜಾಯಿನ್ ಮಾಡುವಾಗ ರೈಟ್ ಸೈಡ್ ಇಲ್ಲಿ ಮೇಲಕ್ಕೆ ಬರುತ್ತೆ ರಾಂಗ್ ಸೈಡ್ ಕೆಳಗಡೆ ಇದೆ ಮತ್ತೆ ಸ್ಲೀವ್ಸ್ ಅಲ್ಲಿ 1 ಸೆಂಟಿಮೀಟರ್ ಅಷ್ಟು ಮಾರ್ಕ್ ಮಾಡಿ ಎಲ್ಲ ಕಡೆಯಲ್ಲಿ ಮಾರ್ಕ್ ಮಾಡಬೇಕು ಯಾಕಂದ್ರೆ ಆ 1 ಸೆಂಟಿಮೀಟರ್ ಮೇಲೆ ನಮ್ಮದು ಸ್ಲೀವ್ಸ್ ಆರ್ಮ್ ಹೋಲ್ ಇದ್ದು ಕುರ್ತಿದು ಆರ್ಮ್ ಹೋಲ್ ಇದ್ದು ಜಾಯಿಂಟ್ ಬರುತ್ತೆ ಎಡ್ಜ್ ಜಾಯಿಂಟ್ ಆ ಮಾರ್ಕ್ ಮೇಲೆ ಬರುತ್ತೆ ಮತ್ತೊಂದು ಸ್ಟಿಚ್ ಇನ್ನೊಂದು ತುದಿಯಲ್ಲಿ ಬರುತ್ತೆ ಇದು ಮಾರ್ಕಿಂಗ್ ಮಾತ್ರ ರೈಟ್ ಸೈಡ್ ಅಲ್ಲೇ ಮಾಡಿ ಯಾಕಂದ್ರೆ ರೈಟ್ ಸೈಡ್ ಇಂದ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡ್ತೇವೆ ಸೋ ರೈಟ್ ಸೈಡ್ ಅಲ್ಲಿ ಮಾರ್ಕಿಂಗ್ ಮಾಡಿ ನೋಡಿ ಈ ರೀತಿ ರೆಡಿ ಆಗಿದೆ ಈಗ ಇದನ್ನ ಹೀಗೆ ನಾಚ್ ಮಿಡ್ಲ್ ಅಲ್ಲಿ ಬರುವ ಹಾಗೆ ಇಟ್ಟು ಆ 1 ಸೆಂಟಿಮೀಟರ್ ಏನು ಮಾರ್ಕ್ ಮಾಡಿದ್ದೇವೆ ಅದರ ಮೇಲೆ ಎಡ್ಜ್ ಸ್ಟಿಚ್ ಬರಬೇಕು ನೋಡಿ ಎರಡು ಕಡೆ ಎಡ್ಜ್ ಸ್ಟಿಚ್ ಹಾಕಿ ರೆಡಿ ಆಗಿದೆ ಮತ್ತೆ ಈಚೆಗೆ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಹಾಕಿದೆವಲ್ಲ ಅಲ್ಲು ಸ್ಟಿಚಿಂಗ್ ಆಗಿದೆ ರಾಂಗ್ ಸೈಡ್ ಕುರ್ತಿದು ರಾಂಗ್ ಸೈಡ್ ಅಲ್ಲಿ ಸ್ಟಿಚ್ ಹಾಕಬೇಕು ಇಲ್ಲಿ ಸ್ಲೀವ್ ರೌಂಡ್ ಆವಾಗ ಹೇಳಿದಾಗೆ 12 ಸೆಂಟಿಮೀಟರ್ 12 ಸೆಂಟಿಮೀಟರ್ ಮಾರ್ಕ್ ಮಾಡಿಬಿಟ್ಟು ಏನಿದೆ ಅಲ್ಲಿ ಮಾರ್ಕ್ ಅಲ್ಲಿವರೆಗೆ ಸ್ಟಿಚ್ ಹಾಕಿ ರೆಡಿ ಆಗಿದೆ ನೋಡಿ ಪರ್ಫೆಕ್ಟ್ ಆಗಿ ನೋಡಿ ಜಾಯಿಂಟ್ ಕರೆಕ್ಟ್ ಆಗಿ ಬಂದಿದೆ ಥ್ಯಾಂಕ್ ಯು